ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ತುಂಬ ದಿನದಿಂದ ಅನ್ಕೋತಾ ಇದ್ದೆ ರಾಘವೇಂದ್ರ ಸ್ವಾಮಿಗೆ ಹೋಗಬೇಕು ಹೋಗಬೇಕು ಅಂತ. ಹೋಗೋದಕ್ಕಾಗೇ ಇರಲಿಲ್ಲ. ಇವತ್ತು ಫೈನಲಾಗಿ ಹೋಗಿ ಬಂದೆ. ಇನ್ನೂ ತಿಂಡಿ ತಿಂದಿಲ್ಲ, ತಿಂಡಿ ತಿನ್ನಬೇಕು. ಅದ್ರದ್ದೊಂದು ಪುಟ್ಟು ವೀಡಿಯೋ ಇದೆ, ಆ ವೀಡಿಯೋನ ನೋಡ್ಕೊಂಬನ್ನಿ. ಅಷ್ಟು ನಾನು ತಿಂಡಿ ತಿನ್ಕೊಂಬರ್ತೀನಿ. ಅಮ್ಮನ ಮನೆಗೆ ಹೋಗೋದಕ್ಕೆಲ್ಲ ಪ್ಯಾಕಿಂಗ್ನ ಶುರು ಮಾಡಬೇಕು. ಏನು ಪ್ಯಾಕ್ ಮಾಡ್ಕೊಳ್ಳಿಲ್ಲ, ನೈಟ್ ಕುಚ್ಚು ಕಟ್ಟಿ ಮಲ್ಕೊಳ್ಳೋದೇ ಲೇಟ್ ಆಗಿಬಿಡ್ತು. ಇವಾಗ ತಿಂಡಿ ತಿನ್ಬಿಟ್ಟು ಫಸ್ಟು, ಆಮೇಲೆ ಪ್ಯಾಕಿಂಗ್ನ ಶುರು ಮಾಡ್ಕೋತೀನಿ. ಎಷ್ಟೊತ್ತಾಗುತ್ತೋ ಏನು ಓಡಾಷ್ಟರಲ್ಲಿ ನನಗೂ ಗೊತ್ತಿಲ್ಲ. ಎಲ್ಲ ಕೆಲಸ ಆಗಿದೆ. ಇವಾಗ ತಿಂಡಿ ತಿಂದು ಪ್ಯಾಕಿಂಗ್ ಮಾಡಿ ಹೊರಡೋದು ಅಷ್ಟೇನೇನೇ. ಅಷ್ಟರಲ್ಲಿ ಆ ದೇವಸ್ಥಾನದೊಂದು ಪುಟ್ಟದಾದ ವೀಡಿಯೋ ಇದೆ, ಆ ವೀಡಿಯೋನ ನೋಡ್ಕೊಂಬ. ಈಗ ನೋಡಿ, ದೇವಸ್ಥಾನಕ್ಕೆ ಬಂದಿದ್ದೀವಿ. ಬೆಳಗ್ಗೆನೇ ಬರಬೇಕು ಅಂತ ಅಂದ್ಕೊಂಡಿದ್ದೆ ನಾನು, ಯಾಕಂದರೆ ನಾನು ಊರಿಗೆ ಬೇರೆ ಹೋಗಬೇಕಾಗಿತ್ತು. ತುಂಬ ದಿನದಿಂದ ಅನ್ಕೋತಾ ಇದ್ದೀರ ರಾಯರಿಗೆ ಬರಬೇಕು ಅಂತ ಹೇಳಿಬಿಟ್ಟು. ಒಂದು ನೋಡೋಣ ಸ್ವಲ್ಪ ದಿನ, ನಾನು ಗುರುಗುರುವಾರ ಹೋಗೋದಕ್ಕೆ ಆದಷ್ಟು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಯಾಕಂದರೆ ನಾನು ಎಷ್ಟೊಂದು ಸರಿ ಹೋಗಬೇಕು ಅಂತ ಎಲ್ಲ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ನಿಜವಾಗ್ಲೂ ಹೋಗೋದಕ್ಕಾಗಿರಲಿಲ್ಲ. ಆದರೆ ಅವತ್ತು ನನಗೆ ತುಂಬಾ ಖುಷಿ ಅಂತ ಅನ್ನಿಸ್ತು, ಸಮಾಧಾನ ಅಂತಲೂ ಅನ್ನಿಸ್ತು. ಯಾಕಂದರೆ ನಾನು ಹೋಗಲೇಬೇಕು ಅಂತ ಅವತ್ತು, ಇಲ್ಲ ಇವತ್ತು ಹೋಗಬೇಕು ಹೋಗಬೇಕಂತ ಹೇಳಿ ಫಸ್ಟೇ ಫಿಕ್ಸ್ ಆಗಿಬಿಟ್ಟಿದ್ನ. ಆಗ್ಬಿಟ್ಟು ಬೆಳಗ್ಗೆ ಆಗೋಷ್ಟರಲ್ಲೆಲ್ಲ ಉಲ್ಟಪಲ್ಟ ಆಗ್ಬಿಡೋದು. ಅವತ್ತು ಯಾವ ಅವತ್ತಿನ ದಿನ ಏನೂ ಆಗಲಿಲ್ಲ. ನಾನು ಹೋಗಬೇಕು ಅಂತ ಅಂದ್ಕೊಂಡು ಯಾವ ರೀತಿ ನಾನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ನೋ ಅದನ್ನೆಲ್ಲ ಮಾಡಿಕೊಂಡು ಬೆಳಗ್ಗೆ ರಕ್ಷಣೆ ಬಿಟ್ಟು ಕರೆಕ್ಟ್ ಟೈಮ್ಗೆ ನಾನು ಹೋಗಿ ಬೆಲ್ಲದ ಆರತಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಒಂದು 9 ವಾರ. ಹಾಗಾಗಿ ಬೆಲ್ಲದ ಆರತಿನೂ ಮಾಡಿದೆ, ತುಂಬಾ ಸಮಾಧಾನ ಅನ್ನಿಸ್ತು. ಆ ರಾಯರನ್ನ ನಾವು ಹೋಗಿ ನೋಡಬೇಕು ಅಂದರೆ ಅದು ನಮ್ಮಿಂದ ಸಾಧ್ಯ ಅಲ್ಲ, ಅವರೇ ನಮ್ಮನ್ನು ಕರೆಸ್ಕೊಂಡಾಗ ಮಾತ್ರನೇ ಸಾಧ್ಯ ಅಂತೆ. ನೋಡೋಣ, ಇಲ್ಲಿವರೆಗೂ ಹೋಗಿದ್ದೀನಿ, ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಮಂತ್ರಾಲಯಕ್ಕೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದು ಯಾಕೋ ಗೊತ್ತಿಲ್ಲ, ಎಷ್ಟು ಸರಿ ಹೋಗಬೇಕು ಅಂತ ಅಂದ್ಕೊಂಡ್ರೂ ಅದು ಪದೇ ಪದೇ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಗ್ತಾನೆ ಇದೆ. ಆದಷ್ಟು ಬೇಗ ರಾಯರಿಗೆ ಹೋಗುವಂಥ ಒಂದು ಅದೃಷ್ಟ ಸಿಗಲಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವತ್ತು ಸಿಗುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ. ನೋಡೋಣ, ಆದಷ್ಟು ಪ್ರಯತ್ನ ಪಟ್ಟು ಈ ಸರಿನಾದರೂ ರಾಘವೇಂದ್ರ ಸ್ವಾಮಿಗೆ ಹೋಗಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆ ಕಡೆ ಬಂದ್ವಿ. ನಾನು ಊರಿಂದ ಬಂದು ಅಮ್ಮನ ಮನೇಲಿ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಅಮ್ಮನ ಮನೆಗೆ ಬರ್ಬೇಕಾದ್ರೆ ತುಂಬ ಬಿಸಿಲು ಜಾಸ್ತಿ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಬೇಗ ಬೇಗ ರೆಡಿಯಾಗಿ ಬಂದುಬಿಟ್ಟೆ. ಏನು ರೆಡಿಯೆಲ್ಲ ಆಗಿತ್ತು, ಬಟ್ಟೆ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಬಂದ್ವಿ. ಟೈಮ್ ಬಂದು 1:30 ಏನೋ ಆಗಿತ್ತು. ನಾನು ಬಂದಿದ್ದಾಗ ಬಂದು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಹಂಗೆ ಕೂತಿದ್ದೆ, ಅದು ಇದು ಎಲ್ಲ ತೋರಿಸ್ಕೊಂಡು. ಮತ್ತು ಸೀರೆ ಕುಚ್ಚು ಹಾಕಿದ್ನ, ಅದನ್ನೆಲ್ಲ ಅಮ್ಮ ಹೆಂಗೆ ಹಾಕಿದ್ಯಾ ತೋರಿಸು ಅಂತ ಹೇಳಿದ್ರು, ಅದನ್ನೆಲ್ಲ ತೋರಿಸ್ತಾ ಇದ್ದೆ. ಆಮೇಲೆ ರಿಟರ್ನ್ ಗಿಫ್ಟ್ಗೆ ಏನೇನು ತಂದಿದ್ದಾರೆ ಅಮ್ಮನ್ನು ಅವರು ಎಲ್ಲ ಅದನ್ನು ತೋರಿಸ್ತಾ ಇದ್ರು, ಇದನ್ನೆಲ್ಲ ತೊಗೊಂಬಂದಿದ್ದೀವಿ ನೋಡು ಅಂತ ಹೇಳ್ಬಿಟ್ಟು. ನಾವು ಬಂದಿದ್ದ ತಕ್ಷಣ ಇದೇ ರೀತಿಯೇ ಅವರೇನಾದರೂ ಹೊಸ್ದಾಗಿ ತೊಗೊಂಡಿದ್ರೆ ನನಗೆ ತೋರಿಸ್ತಾ ಇರ್ತಾರೆ, ನಾನೇನಾದರೂ ತೊಗೊಂಡಿದ್ರೆ ಅಮ್ಮಂಗೆ ತೋರಿಸ್ತಾ ಇರ್ತೀನಿ. ಎಲ್ಲ ನೋಡಿ ಸ್ವಲ್ಪ ಹೊತ್ತು ಸುಮ್ಮನೆ ಹಂಗೆ ಆರಾಮ್ಸಲ್ಲಿ ಕೂತಿದ್ವಿ. ಇನ್ನು ಸಾಯಂಕಾಲದ ಮೇಲೆ ಲಕ್ಷ್ಮಿನೆಲ್ಲ ಕೂರಿಸೋದಕ್ಕೆ ರೆಡಿ ಮಾಡ್ಕೋಬೇಕು. ಅಮ್ಮನ ಮನೇಲಿ ನಾಳೆ ಲಕ್ಷ್ಮಿನೆಲ್ಲ ಕೂರಿಸಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಲಕ್ಷ್ಮಿ ಕೂರಿಸಿರ್ಲಿಲ್ಲ ಅಮ್ಮರು, ನಾಳೆ ಆಗುತ್ತೆ ಹಂಗೂನು ಅಂದ್ಬಿಟ್ಟು ನಾಳೆನೇ ಅದನ್ನು ಇಟ್ಕೊಂಡಿದ್ದೀವಿ ಲಕ್ಷ್ಮಿ ಕೂರಿಸೋದನ್ನು. ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು, ಸಾಯಂಕಾಲದ ಮೇಲೆ ಎಲ್ಲ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಅಷ್ಟೊತ್ತಿಗೇನಾದರೂ ಬೇರೆ ಕೆಲಸ ಏನಾದರೂ ಮಾಡ್ಕೊಳ್ಳೋಣ. ಆಮೇಲೆ ಸಾಯಂಕಾಲದ ಮೇಲೆ ಲಕ್ಷ್ಮೀ ಕೂರ್ಸೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಅಡುಗೆಗೇನು ಇಲ್ಲ, ಎಲ್ಲ ಬೆಳಗ್ಗೆನೇ ಮಾಡ್ಕೊಳ್ಳೋಣ, ನಾಳೆ ಬೆಳಗ್ಗೆನೇ ಎದ್ದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ನಾವು ಹಿಂಗೆ ಯಾವಾಗ ಅಂದ್ಕೋತೀವಿ ಹಳ್ಳಿಗಳ ಕಡೆ ಅವಾಗಲೇ ಕರೆಂಟ್ ಹೋಗ್ಬಿಡುತ್ತೆ, ಅದಕ್ಕೆ ನಾನು ಅಮ್ಮಂಗೆ ರೇಗಿಸ್ತಾ ಇದೆ, ಅಮ್ಮ ಎಲ್ಲ ಹಾಗೈತೆ ಒಂದು UPS ಹಂಚ್ಕೊಂಬಿಡಮ್ಮ ಅಂತ ಹೇಳ್ಬಿಟ್ಟು. ಅದೊಂದಿಲ್ಲ ಅಮ್ಮರ ಮನೇಲಿ, ಅದೊಂದೇ ಪ್ರಾಬ್ಲಮ್, ಬೇರೆದೆಲ್ಲ ಇದೆ ಸದ್ಯಕ್ಕೆ. ನೋಡೋಣ, ಇಷ್ಟೊತ್ವರೆಗೂ ಕೂತಿದ್ವಿ, ಇನ್ನೂ ಊಟ ಮಾಡಿಲ್ಲ, ಇವಾಗ ಊಟ ಮಾಡಬೇಕು. ನಾನು ಆ ದೇವಸ್ಥಾನದಿಂದ ಬಂದು ತಿಂಡಿ ತಿಂದಾಗಲೇನೆ 11:45 ಆಗಿತ್ತು, ಹಾಗಾಗಿ ಅವಾಗೇನು ನಂಗೆ ಹೊಟ್ಟೆ ಹಸಿಲ್ಲ, ಇವಾಗ ಆಗಲೇ 4 ಗಂಟೆ ಆಗ್ತಾಯಿದೆ, ಇವಾಗ ಹೊಟ್ಟೆ ಹಸಿತಾ ಇದೆ. ಒಂದು ಸ್ವಲ್ಪ ಏನಾದರೂ ತಿಂದ್ಬಿಟ್ಟು ಇನ್ನೆಲ್ಲ ಏನೇನು ಬೇಕು, ಆಮೇಲೆ ಇನ್ನೇನು ಅಮ್ಮಾರು ಏನೂ ತಿಂಡಿ ಮಾಡಿಲ್ಲ, ಬೇಡ ಯಾಕೋ ಅಂತ ಅಂದರು ತಿಂಡಿಗಳನ್ನ. ನೋಡೋಣ, ಬರೀ ಹಣ್ಣುಗಳು ಇಡೋದು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಏನಾದರೂ ಮಾಡಿದ್ರೆ ಒಂದು ಸ್ವಲ್ಪ ರವೆ ಉಂಡೆ ಮಾಡಬೇಕು. ಸಾಯಂಕಾಲಕ್ಕೆ ಸಾಂಬಾರೆಲ್ಲ ಮಾಡಿಟ್ಬಿಟ್ಟಿದ್ದಾರಮ್ಮ, ಪಾಪ ಬೇರೆ ಇರ್ತಾನಲ್ವ, ಹಿಂಸೆ ಆಗಿಬಿಡುತ್ತೆ, ಒಬ್ಬೊಬ್ಬರೇ ಕೆಲಸ ಮಾಡ್ಕೊಳ್ಳೋದಿಕ್ಕಾಗಲ್ಲ, ಆಮೇಲೆ ಅವನು ಒಬ್ಬನೇ ನೋಡ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರೆಲ್ಲ ಮಾಡಿಟ್ಟಿದ್ದಾರೆ. ಇವಾಗ ಊಟ ಮಾಡಬೇಕು, ಊಟ ಮಾಡಿಬಿಟ್ಟು ಆಮೇಲೆ ಕೆಲಸನ ಶುರು ಮಾಡ್ಕೋಬೇಕು. ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡಿದ್ದಾರೆ. ಫಸ್ಟು ಊಟ ಮಾಡ್ಕೊಂಬಿಡ್ತೀನಿ, ಹೊಟ್ಟೆ ಹಸಿತಾ ಇದೆ. ಊಟ ಮಾಡ್ಕೊಂಡು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ.
ಲಕ್ಷ್ಮಿಗೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಕಡೆ ನೀಟಾಗಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಕೂರ್ಸೋಣ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಒಂದು ಕಡೆ ಇಟ್ಬಿಟ್ಟಿದ್ದೀವಿ. ಇನ್ನು ಲಕ್ಷ್ಮೀನ ಕೂರ್ಸೋದಕ್ಕೆ ಬೆಳಗ್ಗೆಗೆ ಕೂರ್ಸೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಟ್ಟೆ ಜೋಡಿಸೋದಕ್ಕೆ ಏನೇನು ಬೇಕು ಮತ್ತು ಬೆಳಗ್ಗೆ ಲಕ್ಷ್ಮಿ ಕೂರ್ಸೋದಕ್ಕೆ ಎಲ್ಲ ಕೈಗೆ ಸಿಗಬೇಕು ನೀಟಾಗಿ ಆ ಥರ ಎಲ್ಲ ಜೋಡಿಸ್ಕೊಂಡಿದ್ದೀವಿ ರೀ. ಯಾವ್ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ಎಲ್ಲ ಈ ರೀತಿ ನೀಟಾಗಿ ತಟ್ಟೆಗಳನ್ನ ಜೋಡಿಸ್ಕೊಂಡಿದ್ದೀನಿ. ಮತ್ತು ಬೇಕಾಗಿರುವಂಥ ಬೆಳ್ಳಿ ಐಟಮ್ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಬೆಳಗ್ಗೆಗೆ ಎದ್ದು ತಟ್ಟೆಗೆ ಜೋಡಿಸೋದಕ್ಕೆ ಏನು ಗಡಿ ಬಿಡಿ ಆಗಬಾರ್ದು, ಹಾಗಾಗಿ ಇದಿಷ್ಟನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಲಕ್ಷ್ಮಿನ ಕೂರಿಸ್ಬೇಕು ಅಂತ ಅಂದ್ಕೊಂಡಿರೋದು, ಹಾಗಾಗಿ ಇದನ್ನೆಲ್ಲ ಖಾಲಿ ಮಾಡಿದ್ದೀವಿ. ಈ ಕಡೆ ನೀಟಾಗಿ ಸ್ವಾಮಿಗಳನ್ನ ಕೂರಿಸೋದು ಅಂತ ಹೇಳಿಬಿಟ್ಟು, ಬುದ್ಧಿಯವ್ರು ಬಂದರೆ ಬೇಕಲ್ವ ಜಾಗ, ಹಾಗಾಗಿ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಈ ಕಡೆ ದಿವಾನ್ ಕಟ್ಟು ಆ ಕಡೆ ಇರ್ತಿದ್ದೀವಿ ನೋಡಿ. ಈ ರೀತಿ ಇವಾಗ ಅಟ್ ಪ್ರೆಸೆಂಟ್ ಹಾಲು ಈ ರೀತಿ ಇದೆ. ಇವಾಗ ಸ್ವಾಮಿಗಳು ಬಂದ್ರೂ ಜಾಗ ಬೇಕಲ್ವ, ಜಾಸ್ತಿ ಇಕ್ಕಟ್ ಮಾಡ್ಕೊಂಬಿಟ್ರೆ ಆಮೇಲೆ ಓಡಾಡೋದಕ್ಕೆ ಆಗಲ್ಲ, ಹಿಂಸೆ ಆಗ್ಬಿಡುತ್ತೆ. ಹಾಗಾಗಿ ಒಂದು ಕಡೆ ಪ್ರತಿ ಸರಿನೂ ನಾವು ಅಲ್ಲೇ ಲಕ್ಷ್ಮಿ ಕೂರಿಸೋದು, ಹಾಗಾಗಿ ಆ ಕಡೆ ಲಕ್ಷ್ಮಿನ ಕೂರಿಸೋದಕ್ಕೆ ಅಂತ ಎಲ್ಲ ಹೇಳಿ ಎಲ್ಲನೂ ನೀಟಾಗಿ ಒಂದು ಕಡೆ ಅರೇಂಜ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಗೆ ಎದ್ದು ಫಸ್ಟು ಸ್ನಾನ ಮಾಡಿ ನೀಟಾಗಿ ನಾನು ಲಕ್ಷ್ಮಿ ಕೂರಿಸೋದಕ್ಕೆ ರೆಡಿ ಮಾಡೋದಕ್ಕೆ ಹೋಗ್ತೀನಿ. ಅಮ್ಮ ಬಂದು ಅಡುಗೆಗೆ ಹೋಗ್ತಾರೆ, ಆಮೇಲೆ ನಾವು ಅಡುಗೆಗೆ ಜಾಯ್ನ್ ಆಗಬೇಕು. ಆದರೆ ಫಸ್ಟು ನಮ್ಮ ಕೆಲಸ ಏನು ಅಂದರೆ ಎದ್ದಿದ ತಕ್ಷಣ ಲಕ್ಷ್ಮಿನ ಕೂರಿಸೋದು. ಮತ್ತೆ ಬಂದು ಸ್ನಾನ ಮಾಡಿ ನಾನು ಲಕ್ಷ್ಮಿನ ಕೂರಿಸ್ಬೇಕಾಗಿತ್ತು, ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ನಾನು ಮಾಡ್ತೀನಿ. ಎಲ್ಲನೂ ಏನೇನು ಬೇಕೆಲ್ಲ ಒಂದು ಕಡೆ ಇಟ್ಕೊಂಬಿಡ್ತೀನಿ ಅಂತೇಳಿ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಸೀರೆ ಬಳೆ ಏನೇನು ಬೇಕು ಪ್ರತಿಯೊಂದು, ಅಂದರೆ ತಟ್ಟೆ ಸಾಮಾನೆಲ್ಲ ಜೋಡಿಸಿದ್ದೀನಿ. ಇನ್ನು ಸೀರೆ ಒಂದು ಬ್ಯಾಲೆನ್ಸ್ ಇದೆ, ಸೀರೆ ಒಂದು ನೀಟಾಗಿ ಎತ್ತಿ ಇಟ್ಕೊಂಡ್ರೆ ಅಲ್ಲಿ ಕೆಲಸ ಆಗುತ್ತೆ. ಬೆಳಗ್ಗೆ ಎದ್ದು ಪಟ ಪಟ ಅಂತ ನೀಟಾಗೆಲ್ಲ ಕೆಲಸ ಮಾಡ್ಕೊಳ್ಳೋದು ಅಷ್ಟೇನೇನೆ. ಇವಾಗ ಟೈಮ್ ಆಗಿಬಿಟ್ಟಿದೆ, ಅಮ್ಮ ಇನ್ನು ಬಾಗಿಲಿಗೆ ನೀರು ಹಾಕ್ತಾ ಇದ್ದಾರೆ. ಇವಾಗ ಮಲ್ಕೊಳ್ಳೋದಷ್ಟೇ, ನನಗಂತೂ ಸಿಕ್ಕಾಬಿಟ್ಟೆ ನಿದ್ದೆ ಬರ್ತಾ ಇದೆ. ಅದಕ್ಕೆ ಅವ್ರು ನಾನು ಮಲ್ಕೊಂಡು ಬೆಳಗ್ಗೆ ಎದ್ದು ಮಾಡ್ತೀನಿ ಅಂತ ಹೇಳಿದ್ದೀನಿ ಅಮ್ಮನಿಗೆ. ನೋಡೋಣ ಬೆಳಗ್ಗೆಗೆ ಯಾವ ರೀತಿ ವ್ಲಾಗ್ ಆಗುತ್ತೆ ಏನು ಅಂತ. ಇದೇ ವ್ಲಾಗ್ನೇ ನಾನು ನೆಕ್ಸ್ಟ್ ಡೇನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಫಸ್ಟು ಸದ್ಯಕ್ಕೆ ಚೆನ್ನಾಗಿ ನಿದ್ದೆ ಮಾಡಬೇಕು ಅಷ್ಟೇನೇನೆ. ಇವಾಗ ಮಲಗಿದ್ದು ನೆಕ್ಸ್ಟ್ ಡೇ ವ್ಲಾಗ್ನ ಶುರು ಮಾಡ್ತೀನಿ. ನೆಕ್ಸ್ಟ್ ಡೇ ನೋಡಿ, ನಾವು 4 ಗಂಟೆ ಆಗಿದೆ. ಅಷ್ಟರಲ್ಲಿ ಎದ್ದು ಸ್ನಾನ ಎಲ್ಲ ಆಗಿತ್ತು. ಅಮ್ಮ ಅಂತೂ ನಿದ್ದೆನೇ ಮಾಡಿಲ್ಲ ಬಿಡಿ, ನೈಟ್ ಫುಲ್ಲುನು ಎದ್ದು ಹಬ್ಬ ಮಾಡಬೇಕು. ಮತ್ತು ಪಾಪುಗೆ ಇವತ್ತು ಹೆಸರು ಬೇರೆ ಕಟ್ಟಿಸ್ಬೇಕಾಗಿತ್ತಲ್ಲ, ಆ ಕೆಲಸದ್ದು ಬ್ಯುಸಿ ಟೆನ್ಷನಲ್ಲಿ ಅವ್ರಿಗಂತೂ ನಿದ್ದೆನೇ ಬಂದಿಲ್ಲ. ನನ್ನಂತೂ ಮಗ ಎದ್ದೋಳು ಎದ್ದೋಳು ಅಂಥೇಳಿ 2 ಗಂಟೆಯಿಂದನೇ ಎಬ್ಬರಿಸ್ತಾ ಇದ್ರು. ನಾವೆದ್ದು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಅಡುಗೆ ಹತ್ರ ಬಂದಿದ್ದೀವಿ. ನಾನು ನನ್ನ ತಂಗಿ ಇಬ್ಬರು ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ರೆಡಿ ಆಗೋದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಎಲ್ಲ ಹಚ್ಚೋದು ಎಲ್ಲ ಮಾಡ್ಕೊಡ್ತಾ ಇದ್ದರು, ನಮ್ಮಮ್ಮ ಪಾಪ ನೋಡ್ಕೊಳ್ಳೋದು, ಮತ್ತು ನಮ್ಮ ಅಪ್ಪಾಜಿನೂ ನೋಡಿಕೊಂಡು ಅವರು ಸ್ವಲ್ಪ ಅಡುಗೆಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು ಇಬ್ರಿಗೂನು. ನಾವು ಫಸ್ಟು ಒಬ್ಬಟ್ಟಿನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ರೆಡಿ ಆಗೋದಕ್ಕಂತ ಹೇಳಿ ಹೋದ್ವಿ. ನೋಡಿ ಮತ್ತೆ ನಾನು ಇವಾಗ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಶೂಟ್ ಮಾಡೋಣ, ವೀಡಿಯೋನೆಲ್ಲ ಶೂಟ್ ಮಾಡಿ ಇಟ್ಕೊಳ್ಳೋಣ ಅಂದ್ಕೊಂಡೆ. ಒಂದು ಸ್ವಲ್ಪನೂ ಫ್ರೀ ಆಗಲಿಲ್ಲ, ತುಂಬಾ ಬಿಸಿ ಆಗಿಬಿಟ್ಟಿದ್ದೆ. ಈ ರೀತಿ ರೆಡಿ ಆಗಿದ್ದೀನಿ. ಲಕ್ಷ್ಮಿನ ರೆಡಿ ಮಾಡಬೇಕಾಗಿತ್ತಲ್ವ, ಮತ್ತು ಅಡುಗೆ ರೆಡಿ ಮಾಡ್ಕೋಬೇಕು, ಪಾಪು ಇರ್ತಾನೆ, ಎಲ್ಲನೂ ಮಾಡಬೇಕಲ್ವ. ನಾವು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಸ್ವಲ್ಪ ಇನ್ನು ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ವಿ. ಯಾರು 1 ನಿಮಿಷ ಫೋನ್ ಇಟ್ಕೊಂಡು ವೀಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ. ಈ ರೀತಿ ರೆಡಿ ಆಗಿದ್ದೀನಿ. ಇವಾಗ ಟೈಮ್ ಒಂದು 9:30 ಆಗಿದೆ. ಅಡುಗೆಗೆ ಮತ್ತು ಲಕ್ಷ್ಮಿಗೆ ಏನೋ ರಾತ್ರಿ ರೆಡಿ ಮಾಡಿರಲಿಲ್ಲ, ಎಲ್ಲ ಬೆಳಗ್ಗೆನೆ ಎದ್ದು ರೆಡಿ ಮಾಡ್ಕೊಂಡಿರುವಂಥದ್ದು. ಒಬ್ಬರು ಅಡುಗೆ ಮಾಡೋದು, ಒಬ್ಬರು ನಾನು, ಮತ್ತು ಪೂಜಾ ಲಕ್ಷ್ಮಿಗೆ ರೆಡಿ ಮಾಡ್ಕೋತಾ ಇದ್ವಿ ಪೂಜೆಗೆ. ಲಕ್ಷ್ಮಿಗೆಲ್ಲ ನಾನು ಪೂಜಾ ರೆಡಿ ಮಾಡಿದ್ವಿ. ಅಮ್ಮ ಅಡುಗೆ ರೆಡಿ ಮಾಡಿಕೊಂಡ್ರು, ಒಂದು ಸ್ವಲ್ಪ ಮಾಡಿದರು, ಬೇಳೆನ ಬೇಳೆ ಬೇಯಿಸಿ ಅಮ್ಮ ಎಲ್ಲ ರೆಡಿ ಮಾಡಿದರು. ನಾನು ಪೂಜಾ ಎಲ್ಲ ಪೂಜೆ ಮಾಡಿ ಎಲ್ಲ ಇವಾಗ ರೆಡಿ ಆಗಿದ್ದೀವಿ. ಇವಾಗ ಪೂಜೆ ಮಾಡಬೇಕು, ಬನ್ನಿ ಬೇಗ ಬೇಗ ಪೂಜೆ ಮಾಡಿ.
ಅಮ್ಮನ ಮನೆಯಲ್ಲಿರುವಂಥ ಪುಟ್ಟು ವರಮಹಾಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಚಿಕ್ಕದಾಗೇ ಕೂರಿಸಿದ್ವಿ, ತುಂಬ ಜಾಸ್ತಿ ಜಾಗ ಎಲ್ಲ ಇದು ಮಾಡ್ಕೊಂಡು ಕೂರ್ಸೋದು ಬೇಡ ಅಂತ ಹೇಳ್ಬಿಟ್ಟು ಪುಟ್ಟದಾಗೇ ಕೂರಿಸಿದ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ವರಮಹಾಲಕ್ಷ್ಮಿ ಅಂತಲೂ. ಪುಟಾಣಿ ಲಕ್ಷ್ಮಿ ನೋಡಿ, ಅಲ್ವಾ? ನನ್ನ ಪೂಜೆ ಎಲ್ಲ ಮಾಡಿದ್ದಾಯಿತು ಮನೇಲಿ, ಎಲ್ಲರೂ ಫಸ್ಟು ಪೂಜೆನ ಮಾಡಿಬಿಟ್ವಿ. ಅಷ್ಟರಲ್ಲಿ ಸ್ವಾಮಿಗಳು ಬಂದಿದ್ದಾರೆ. ಮನೇಲಿ ಪೂಜೆ ಆಗಿದ ತಕ್ಷಣವೇ ಅವರು ಬಂದರು, ಎಲ್ಲ ನೀಟಾಗಿ ಸರಿ ಹೋಯಿತು. ನಮಗೆ ಟೈಮನ್ನು ಕರೆಕ್ಟಾಗಿ ಪಿಕಪ್ ಆಯಿತು ಅಂತಲೇ ಹೇಳ್ಬೋದು. ಬುದ್ಧಿಯವ್ರು ಬರೋದು ಸ್ವಲ್ಪ ಲೇಟೇ ಆಯಿತು, ಇನ್ನೂ ಬೇಗ ಬರಬೇಕಿತ್ತು, ನಾವಿನ್ನೂ ಬೇಗನೆ ಹೇಳಿದ್ವಿ. ಪರವಾಗಿಲ್ಲ, ಅವರು ಬಂದು ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆ ಲೈಟ್ ಒಂದೇ ಕಾಣಿಸ್ತಾ ತಗಮ್. ಪುತ್ರಾಣಾಂ ಪೂರ್ವಕ ಏಕವಾರ ರುದ್ರಾಭಿಷೇಕ ಪೂಜಾ ಮಹೋತ್ಸವ ಮಮ ಕುಟುಂಬ ವರ್ಗಸ್ಯ ಕ್ಷೇಮ ಸ್ಥೈರ್ಯ ಧೈರ್ಯ ದುಷ್ಟಾರಿಷ್ಟ ಪೀಡ ಪರಿಹಾರಾರ್ಥ ನವನವ ಜನಿತ ತಾಪತ್ರಯ ನಿವಾರಣಾರ್ಥ ಸಮಸ್ತ ದುರ್ದೋಷ ತದ್ದೋಷ ಗೃಹದೋಷ ವಾಸ್ತುದೋಷ ವ್ಯವಹಾರ ಉದ್ಯೋಗ ವ್ಯವಸಾಯ ಮಮ ವ್ಯಾಪಾರ ಅಭಿವೃದ್ಧ್ಯರ್ಥಂ ಚಿಂತಿತ ಮನೋರಥ ಫಲ ಪ್ರಾಪ್ತಿ ಪೂರ್ವಕ ಮಮ ಪುತ್ರಾನ ಶಿಲ್ಪದೋಷ ನಿವಾರಣ ಪೂರ್ವಕ ನಾಮಕರಣ ಮಹೋತ್ಸವ ಏತತ್ಕರ್ಮ ನಿರ್ವಿಘ್ನೇನ ಪರಿಸಮಾಪ್ತಿ ದ್ವಾರಂತೋ ಉತ್ತರೋತ್ತರ ಅಭಿವೃದ್ಧ್ಯರ್ಥಂ ಮಹಾಗಣಪತಿ ಸ್ಥಳಶುದ್ಧ್ಯರ್ಥಂ ದ್ರವ್ಯಶುದ್ಧ್ಯರ್ಥಂ ಆತ್ಮಶುದ್ಧ್ಯರ್ಥಂ ಏಭಿಹಿ ಅಲ್ಲೇ ಅಲ್ಲೇ ಇದ್ರೆ ನಮ್ಗೆ ಕರ್ಕೊಂಡು ಇಡೀ ಒಂದು ಎರಡು ಮೂರು ಹಾಕಿ ಹಾಕಿ ಒಂದು ಮೂರು ನಾಲ್ಕು ಹಾಕಿ ಎಡೆ ತಂದಿದ್ರಾ ಹಣ್ಣು ಕಾಯಿ ತೊಟ್ಟೆ ಕೊಡ್ಬೇಕು ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂಜ್ಯೋತಿ ಬೆಳಗೇನು ಮಲೆಗಳು ಎಂಬುದೇ ನಿನ್ನ ಆತ್ಮ ನೀ. ಬುದ್ಧಿಯವ್ರು ಬಂದು ಹೋಗಾದ್ಮೇಲೆ ನೆಂಟ್ರನ್ನೆಲ್ಲ ಕಳಿಸಿ ಆಮೇಲೆ ನಾವು ಊಟ ಮಾಡ್ತಾ ಇದ್ದಾಗ ಟೈಮ್ ಎಷ್ಟು ಅಂದರೆ ಮಧ್ಯಾಹ್ನ 2:30 ಆಗಿತ್ತು. ತಿಂಡಿ ಟೋಟಲಾಗಿ ಹೇಳಬೇಕಂದ್ರೆ ಅದು ಊಟ ಅಲ್ಲ ತಿಂಡಿ ಅಂತಲೇ ಹೇಳ್ಬೋದು. ನಾನು ನನ್ನ ತಂಗಿ ಎಲ್ಲರೂ ಎಲ್ಲರೂ ಹೋದರು. ಪಾಪದ್ದು ನಾಮಕರಣ ಎಲ್ಲ ಆಯಿತು. ನನ್ನ ತಂಗಿ ಕಡೆಯವರು ಸ್ವಲ್ಪ ಜನ ಬಂದಿದ್ದರು, ಅವರು ಎಲ್ಲ ಊಟ ಮಾಡ್ಕೊಂಡೆಲ್ಲ ಅವರೆಲ್ಲ ಹೋಗಾದ್ಮೇಲೆ ನಾನು ನನ್ನ ತಂಗಿ ಎಲ್ಲ ಫಸ್ಟ್ ಕೂತ್ಕೊಂಡು ಸಮಾಧಾನವಾಗಿ ಊಟ ಮಾಡಿಬಿಟ್ವಿ. ಊಟ ಎಲ್ಲ ಮಾಡಿ ಆದಮೇಲೆ ಇವಳು ಒಂಥರ ನನ್ನ ತಂಗಿ ಅಂತಲೇ ಹೇಳ್ಬೋದು. ಇವಳ ಹೆಸರು ಬಂದು ಪೂಜಾನೆ ಅಂತ ನಾನು ಅದಕ್ಕೆ ರೇಗಿಸ್ತಾ ಇರ್ತೀನಿ. ಅವಳು ದೊಡ್ಡ ಪೂಜಾ, ನೀನು ಚಿಕ್ಕ ಪೂಜಾ ಅಂತ ಹೇಳ್ಬಿಟ್ಟು ನಾನು ರಿಯಲಾಗಿ ಕರೆಯೋದು ಅದೇ ರೀತಿಯೇ ಇವರಿಬ್ಬರನ್ನ. ಯಾವಾಗ್ಲೂ ಪಾಪ ನಾವು ಬಂದಿದ್ದೀವಿ ಅಂತ ಅಂದಾಗ ಅವಳು ಫ್ರೀ ಇದ್ದರೆ ಬರ್ತಾಳೆ, ಈ ರೀತಿ ಹಬ್ಬ ಇದ್ದಾಗೆಲ್ಲ ಕರಿತೀವಿ. ಆ ಪೂಜನ ಥರನೇ ಇವಳು ನನಗೆ ಸ್ವಲ್ಪ ಜಾಸ್ತಿ ತಂಗಿ ಥರನೇ ಆಗಿಬಿಟ್ಟಿದ್ದಾಳೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾಳೆ ನನಗೆ. ಇಬ್ಬರು ಪೂಜೆನೂ ಸ್ವಲ್ಪ ಒಂದೇ ಥರ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾತಾಡಿಸ್ತಾಳೆ. ಊಟ ಎಲ್ಲ ಆದಮೇಲೆ ಬಂದು ಅಕ್ಕ ಮೆಹಂದಿ ಹಾಕ್ಕೊಡೋಕ್ಕೆ ಅಂತಲೇ ಪಾಪ ಮೆಹಂದಿ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಲು ಅವಳು. ಹೆಂಗೂ ಬಂದಿರಲಿಲ್ವಾ ನಮಗೂ, ಪ್ರತಿ ಸರಿ ನಮ್ಗೆ ಅವಳೇ ಮೆಹಂದಿ ಹಾಕ್ಕೊಡೋದು. ಅಂದರೆ ಪೂಜೆನ
ಪೂಜನ್ ಪ್ರೆಗ್ನೆಂಟಲ್ಲಿ ಒಂದು ಹಾಕ್ಕೊಟ್ಟಿರಲಿಲ್ಲ ಅಷ್ಟೇ, ಮದುವೆಲಿ ಹಾಕ್ಕೊಟ್ಟಿದ್ಲು ಮತ್ತು ಎಂಗೇಜ್ಮೆಂಟಲ್ಲೂ ಹಾಕ್ಕೊಟ್ಟಿದ್ಲು. ಇವಾಗ ನಮ್ಮ ಪಾಪು ನಾಮಕರಣದಲ್ಲೂ ನೋಡಿ ಅವಳೇ ಮೆಹಂದಿನ ಹಾಕ್ಕೊಡ್ತಾ ಇದ್ದಾಳೆ. ಆನೇನೆ ಪೂಜಾ ಸ್ಲಿಪ್ಪರ್ ತೊಗೊಂಡಿದ್ಲು. ಆಮೇಲೆ ಇವಳು ನನಗೂ ಇಷ್ಟ ಆಯಿತು, ನಾನು ತೊಗೋಬೇಕು ಕಣಕ್ಕ ಅಂತ ಹೇಳಿಬಿಟ್ಟು ಇಲ್ಲಿಗೆ ಕರ್ಕೊಂಬಂದ್ವಿ. ನಾವು ಪ್ರತಿ ಸರಿ ಮದ್ದೂರ್ಗೆ ಹೋದಾಗೆಲ್ಲ ಇಲ್ಲೇ ಚಪ್ಪಲಿ ತೊಗೊಳ್ಳೋದು, ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಷ್ಟೊಂದು ವೆರೈಟಿ ಸಿಗುತ್ತೆ ಅಂದರೆ ಮದ್ದೂರಲ್ಲಿ ಯಾರು ಇದ್ದರೆ ಇಲ್ಲಿ ಗೊತ್ತಿರುತ್ತೆ ಶೋಭಾ ಪುಟ್ವೇರ್ ಅಂತ ಹೇಳಿದ್ರೆ. ಇಲ್ಲಂತೂ ಒಳ್ಳೊಳ್ಳೆ ಡಿಸೈನ್ಸು ಸಿಗುತ್ತೆ. ಹಾಗಾಗಿ ಅಲ್ಲಿ ಸ್ಲಿಪ್ಪರ್ಸ್ನ ತೊಗೊಂಡು ಅಲ್ಲಿಂದ ನಾವು ಆ ಬ್ಲೌಸ್ ಸ್ಟಿಚಿಂಗಿಗೆ ಕೊಡಬೇಕಿತ್ತು. ನಾವು ಸ್ಟಿಚಿಂಗ್ ಕೊಟ್ಟಿರೋ ಬ್ಲೌಸ್ನ ಇಸ್ಕೋಬೇಕಿತ್ತು, ಆ ಪೂಜೆ ಬಂದು ಸೀರೆನ ಸ್ಟಿಚಿಂಗು ಕೊಡಬೇಕಿತ್ತು. ಅವಳಿಗಂತೂ ತುಂಬಾ ಕನ್ಫ್ಯೂಸು, ಯಾವ ರೀತಿ ಬ್ಲೌಸ್ ಹೊಲಿಸ್ಕೊಳ್ಳೋದು, ಯಾವ ರೀತಿ ಹೊಲಿಸ್ಕೊಳ್ಳೋದು, ಅವಳು ಹೆಂಗೆ ಗೊತ್ತಾ ಒಂದು ಮೈಂಡಲ್ಲಿ ಏನಾದರೂ ಬಂದುಬಿಟ್ಟೆ, ಅಕ್ಕ ಇದು ಯಾವ ರೀತಿ ಇರುತ್ತೆ, ಪೂಜೆಗೂ ಹಂಗೆ ಕೇಳ್ತಾ ಇದ್ದಳು ಅವಳು, ಈ ಪೂಜೆ ಇದು ಯಾವ ರೀತಿ ಇರುತ್ತೆ ಹೇಳೆ, ಯಾವ ರೀತಿ ಸ್ಟಿಚ್ ಮಾಡಿಸ್ಕೋಬೇಕು ನಾನು ಅಂತ ಹೇಳಿಬಿಟ್ಟು ತುಂಬಾ ಕೇಳ್ತಾನೆ ಇದ್ಲು. ಆಮೇಲೆ ಅವಳಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಅದು ಯಾವುದೋ ಒಂದು ಡಿಸೈನನ್ನು ಹೇಳಿದ್ಲು, ವೀನೆಕ್ ಹೇಳಿದ್ಲು ಅಂತ ಅನಿಸುತ್ತೆ, ವೀನೆಕ್ ಬೇಕು ಅಂತಲೇ ಹೇಳಿದ್ಲೇನೋ. ಇಲ್ಲಿ ಇದು ಬಂದು ಶ್ರೀ ಬೋಟಿಕ್ ಅಂತ ಹೇಳಿಬಿಟ್ಟು, ನೀವು ಇನ್ಸ್ಟಾಗ್ರಾಮಲ್ಲೇ ಚೆಕ್ ಮಾಡಿದ್ರೆ ಸಿಗುತ್ತೆ, ಶ್ರೀ ಬೋಟಿಕ್ ಮದ್ದೂರ್ ಅಂತ ಹೊಡೆದ್ರೆ. ತುಂಬಾ ಎಷ್ಟು ಹೇಳಲಿಲ್ವ, ತುಂಬಾ ವೆರೈಟಿಯಾಗಿ ಹೊಲ್ಕೊಡ್ತಾರೆ, ನೀವು ಹೇಳಿದ ಡಿಸೈನನ್ನೇ ಹೊಲ್ಕೊಡ್ತಾರೆ, ಸಖತ್ತಾಗಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತಾರೆ. ನಾವು ಹೇಳಿರೋದ್ರಲ್ಲಿ ಒಂದು ಪಿನ್ ಪಾಯಿಂಟು ಸದಾ ಏನೂ ಮಿಸ್ ಆಗಿರಲ್ಲ, ಅಷ್ಟು ಚೆನ್ನಾಗಿ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡ್ತಾರೆ. ಇನ್ನೊಬ್ಬರು ಇದ್ದಾರೆ ಪಕ್ಕದಲ್ಲೇ, ಅವರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅವಳನ್ನ ಪಾಪ ನಾವು ಬ್ಲೌಸೆಲ್ಲ ಹೊಲಿಯೋದಕ್ಕೆ ಕೊಟ್ಬಿಟ್ಟು ನಮ್ಮ ಬ್ಲೌಸನ್ನು ಸ್ಟಿಚಿಂಗ್ ಆಗಿತ್ತು, ಈಸ್ಕೊಂಡು ಆಮೇಲೆ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಸಾಯಂಕಾಲ ಎಲ್ಲರಿಗೂ ಅರಶಿನ ಕುಂಕುಮ ಕೊಡಬೇಕಲ್ವಾ, ಹಾಗಾಗಿ ನಾನು ಮತ್ತೆ ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಪೂಜೆ ಮಾಡಿಬಿಟ್ಟು ಮತ್ತೆ ಒಂದು ಸರಿ ಪೂಜೆ ಮಾಡಿ ಆಮೇಲೆ ಎಲ್ಲರನ್ನೂ ಕರಿತಾ ಇದ್ದೀನಿ. ನನ್ನ ತಂಗಿನ ಹೋಗಿ ಸೀರೆ ಹಾಕ್ಕೊಳ್ಳೆ, ನಾನು ನೀನು ಎಲ್ಲ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ಹೇಳಿದೆ. ಅವಳೆ ಹಾಕೋ ನನ್ನ ಕೈಲಿ ಆಗಲ್ಲ, ನಂಗೆ ತುಂಬಾ ಸುಸ್ತಾಗ್ಬಿಟ್ಟಿದೆ ಅಂತ ಹೇಳಿದ್ಲು, ಯಾಕಂದರೆ ಬೆಳಗ್ಗೆಯಿಂದ ಸರಿಯಾಗಿ ಊಟ ಮಾಡಿರಲಿಲ್ಲ, ಆಮೇಲೆ ನಿದ್ದೆ ಬೇರೆ ಗೆಟ್ಟಿದ್ವಿ, ಮತ್ತು ನೆಕ್ಸ್ಟ್ ಡೇನು ನಮಗೆ ಫ್ರೀ ಇರಲಿಲ್ಲ, ಸ್ವಲ್ಪ ನಾಮಕರಣದ ಕಡೆ ಓಡಾಟ ಇತ್ತು, ಅದು ಇದು ಅಂತ ಹೇಳಿಬಿಟ್ಟು ತುಂಬಾ ಸ್ಟ್ರೈನ್ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ ಅಷ್ಟೇ, ನಿನ್ನೆ ನನಗೆ ಟೈಮೇ ಇರಲಿಲ್ಲ. ಹಬ್ಬ ಮತ್ತು ನಾಮಕರಣ ಅಲ್ಲಿಂದ ಬಂದು ಹಬ್ಬದ ಸ್ವಲ್ಪ ಕ್ಲೀನಿಂಗ್ ಇತ್ತು, ಮತ್ತು ನನಗೆ ಊರಿಂದ ಬಂದಿದ ತಕ್ಷಣ ಹುಷಾರಿಲ್ದಿರೋ ರೀತಿ ಆಗೋಯಿತು, ಹಾಗಾಗಿ ಈ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ತುಂಬಾ ಲೇಟ್ ಆಯಿತು. ಹಾಗಾಗಿ ಲೇಟಾಗೇ ಪರವಾಗಿಲ್ಲ, ಲೇಟಾಗಾದರೂ ಪರವಾಗಿಲ್ಲ ಅಂಥೇಳಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಾಯಂಕಾಲದ ಮೇಲೆ ಎಲ್ಲರಿಗೂ ಕುಂಕುಮನ ಕೊಡ್ತಾಯಿದ್ವಿ, ತುಂಬ ಚೆನ್ನಾಗಿ ಲಕ್ಷ್ಮಿನ ಕೂರಿಸಿದ್ಯಾ ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು ಲಕ್ಷ್ಮಿನೂ ಅಷ್ಟೇ, ನನ್ನ ತಂಗಿನೂ ಅದನ್ನೇ ಹೇಳ್ತಾಯಿದ್ಲು, ಲಕ್ಷ್ಮಿ ತುಂಬಾ ಚೆನ್ನಾಗಿದೆ ಕಣೆ ಅಂತ ಹೇಳಿಬಿಟ್ಟು. ಇಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ, ಇವರಂತೂ ಸಿಕ್ಕಾಪಟ್ಟೆ ಕಾಮಿಡಿ, ತುಂಬ ಏನು ಅಂದ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ಮಾತಾಡ್ತಾನೆ ಇರ್ತಾರೆ. ನಮಗಂತೂ ಎರಡು ದಿನ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ರು, ಫುಲ್ಲು ಕಾಮಿಡಿ ಮಾಡ್ತಾ ಇರ್ತಾರೆ. ನಾನು ಅದಕ್ಕೆ ರೇಗಿಸ್ತಾ ಇದ್ದೆ ಬೆಳಗ್ಗೆಯಿಂದ. ನನ್ನ ಮಕ್ಕಳೆಲ್ಲ ಅಂದರೆ ಅವರು ಆವತ್ತು ಬಂದಿದ್ದು, ಹಿಂದಿನ ದಿನ ಬರೋದಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ಆವತ್ತು ಬಂದರು, ಶುಕ್ರವಾರ ಬಂದರು. ಅದಕ್ಕೆ ನಾನು ರೇಗಿಸ್ತಾ ಇದ್ದೆ, ನನ್ನ ಮಕ್ಕಳೆಲ್ಲ ಹಬ್ಬ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು, ಬನ್ನಿ ಕುಂಕುಮ ಕೊಡ್ಬೇಕು ತಾನೆ, ಸುಮ್ಮನೆ ಕೂತಿದ್ದೀರಲ್ಲ ಅಂತ ಹೇಳಿಬಿಟ್ಟು, ನಾವು ಸೋಮಿ ಆಂಟಿ ಅಂತ ಕರಿತೀವಿ, ಮತ್ತು ರೇಗಿಸೋದಕ್ಕೆ ಸೋಮಿ ಅಜ್ಜಿ ಅಂತಲೂ ಕರಿತೀವಿ ಅವ್ರನ್ನ. ಸಿಕ್ಕಾಪಟ್ಟೆ ರೇಗಿಸ್ತೀವಿ ಬಿಡಿ ಪಾಪ, ಅವ್ರು ಯಾವತ್ತೂ ಬೇಜಾರೇ ಮಾಡ್ಕೊಳ್ಳಲ್ಲ. ಮತ್ತು ಇದೇ ವಿಡಿಯೋನ ನಾನು ಅದರ ನೆಕ್ಸ್ಟ್ ಡೇನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಜಾಸ್ತಿ ವೀಡಿಯೋಸ್ನ ಶೂಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಆಗಲಿಲ್ಲ, ನಾನೇ ವೀಡಿಯೋಸ್ ಮಾಡ್ಕೋಬೇಕಾಗಿರೋದ್ರಿಂದ ಸ್ವಲ್ಪ ಹಿಂಸೆ ಆಯಿತು. ಮತ್ತು ಡ್ರೈಪೋರ್ಡ್ ಇಟ್ಕೊಂಡು ಮಾಡ್ಕೊಳ್ಳೋದಕ್ಕೂ, ಜಾಸ್ತಿ ಜನ ಇದ್ದಾಗ ಡ್ರೈಪೋರ್ಡ್ ಇಟ್ಕೊಂಡು ಮಾಡೋದಕ್ಕಾಗಲ್ಲ, ಯಾಕಂದರೆ ನಮ್ಮನೆ ಸ್ವಲ್ಪ ಚಿಕ್ಕದು, ಅಷ್ಟೊಂದೇನು ಚಿಕ್ಕದಲ್ಲ ಸ್ವಲ್ಪ ಚಿಕ್ಕದು, ಹಾಗಾಗಿ ನಾನು ಡ್ರೈಪೋರ್ಡ್ ಇಟ್ಕೊಂಡು, ಮತ್ತು ಅಮ್ಮನ ಮನೇಲಿ ಸ್ವಲ್ಪ ತಂಗಿಗೆ ಪಾಪು ಇರೋದ್ರಿಂದ ಡ್ರೈಪೋರ್ಡ್ ಎಲ್ಲ ನಾನೇ ಆ ಕಡೆ ಈ ಕಡೆ ಎಲ್ಲ ಇಟ್ಕೊಂಡು ಜಿರುಗಿಸ್ಕೊಂಡು ವೀಡಿಯೋಸ್ ಮಾಡ್ಕೊಳ್ಳೋದು ಸಿಕ್ಕಾಬಟ್ಟೆ ಕಷ್ಟ ಆಯಿತು. ಹಾಗಾಗಿ ಪರವಾಗಿಲ್ಲ, ಇಷ್ಟ ಆಯಿತು ನನ್ನ ಕೈಲಿ ಅಷ್ಟನ್ನ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಮತ್ತು ಪಾಪ ಅಲ್ಲಿರೋರು ನಾನು ವೀಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿರೋರು ಚಿಕ್ಕ ಪುಟ್ಟ ವೀಡಿಯೋಸ್ನ ಆಯಿತು ನಾನು ಮಾಡ್ಕೊಡ್ತೀನಿ ಅಂತೇಳಿ ಪಾಪ ಅವರು ಬಂದಾಗ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಅವರು ಮಾಡಿಕೊಟ್ಟಿದ್ದಾರೆ. ಇದು ನೆಕ್ಸ್ಟ್ ಡೇ, ನೆಕ್ಸ್ಟ್ ಡೇ ನಾವು ಲಕ್ಷ್ಮಿನ ಎತ್ತಬೇಕಲ್ವ, ಹಾಗಾಗಿ ಮತ್ತೆ ನಾನು ಪೂಜೆನ ಮಾಡಿ ಆಮೇಲೆ ಲಕ್ಷ್ಮಿನ ಎತ್ತಣ ಅಂತ ಹೇಳ್ಬಿಟ್ಟು ಎತ್ತಾ ಇದ್ದೀನಿ. ಇವನು ಬಂದು ನಮ್ಮ ಅಣ್ಣನ ಮಗ, ನನ್ನ ಅಳಿಯ ಅಂತ ಹೇಳ್ಬೋದು, ಅವನಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾನು ನನ್ನ ತಂಗಿ ಬಂದುಬಿಟ್ರಂತೂ
ಸಖತ್ ಇಷ್ಟ. ಅದರಲ್ಲಂತೂ ನನ್ನ ನಿಸರ್ಗತ್ತೆ ನಿಸರ್ಗತ್ತೆ ಅಂದ್ಕೊಂಡು ಹಿಂದೆನೇ ಸುತ್ತಾ ಇರ್ತಾನೆ ನಾನು ಬಂದಾಗ. ಫಸ್ಟ್ ಟೈಮ್ ಅವನು ನಾನು ಎಷ್ಟೊಂದು ಸರಿ ಊರಿಗೆ ಹೋಗಿದ್ದೀನಿ ಅಂದರೆ ನಾನು ಜಾಸ್ತಿ ಅಮ್ಮನ ಮನೇಲಿ ಸ್ಟೇ ಮಾಡೋದು ಕಮ್ಮಿನೇ. ಅಮ್ಮನ ಮನೇಲಂತ ಎಲ್ಲೇ ಹೋದರೂ ಅಷ್ಟೇನೇ ಒಂದು 4 ದಿನ 5 ದಿನ ಈ ರೀತಿ ನಾನು ಇರೋದು ತುಂಬಾ ಕಮ್ಮಿ, ತುಂಬ ರೇರ್ ಅಂತಲೇ ಹೇಳ್ಬೋದು. 1 ದಿನ 2 ದಿನ ಅಷ್ಟೇನೇ. ಈ ಸರಿ ಒಂದು 4 ದಿನ ಇದ್ದೆ ಅಂತ ಅನಿಸುತ್ತೆ, 4-5 ದಿನವೇ ಇದ್ದೆ. ಅದಕ್ಕೆ ಅವನು ನಾನು ಬಂದಾಗಿಂದ ಹೋಗೋವರೆಗೂ, ಬೆಳಗ್ಗೆ ಬಂದರೆ ಸಾಯಂಕಾಲದವರೆಗೂ ಹೋಗ್ತಾ ಇರಲಿಲ್ಲ. ಅತ್ತೆ ಅತ್ತೆ ಅಂದ್ಕೊಂಡು ನಾನು ಹಿಂದೆನೇ ಇರ್ತಿದ್ದ. ಅವನು ಅದಕ್ಕೆ ನಾನೇ ಪೂಜೆ ಮಾಡ್ತೀನಿ, ನಾನೇ ಲಕ್ಷ್ಮೀ ನಿಂತಿರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದ. ನಾನು ಅವನನ್ನು ರೇಗಿಸ್ಕೊಂಡು ಮಾತಾಡಿಸ್ಕೊಂಡು ಆಯಿತು ಬಾರೋ ಇಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನಿಗೇನಾದರೂ ರೇಗಂಗಿಲ್ಲ ಮುಗಿಸ್ಕೊಂಡ್ಬಿಡ್ತಾನೆ. ಅದಕ್ಕೆ ಸಮಾಧಾನ ಮಾಡಿ ಮಾಡಿ ಮಾಡಿನೇ ಅವನ್ನ ನಾನು ಲಕ್ಷ್ಮೀನೆಲ್ಲ ನೀಟಾಗಿ ಎತ್ಕೋತಾ ಇದ್ದೆ. ಅವನ ಹತ್ರ ಮಾತಾಡೋದು ಎತ್ತಿಡೋದೆಲ್ಲ ನಾನು. ಅದಕ್ಕೆ ಅಮ್ಮ ರೇಗಿಸ್ತಾ ಇತ್ತು, ನೀಟಾಗಿ ಎತ್ತಿಡವ ಅವನ ಜೊತೆ ಆಟ ಆಡ್ಕೊಂಡು ಇದು ಮಾಡಬೇಡ ನೀನು ಅಂತ ಹೇಳ್ಬಿಟ್ಟು. ಮಕ್ಕಳ ಜೊತೆ ಆಟ ಆಡೋದಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆವಾಗಂತೂ ನಾನು ಸುಬ್ಬನ್ನ ಸ್ವಲ್ಪ ಮಿಸ್ ಮಾಡ್ಕೋತಾ ಇದ್ದೆ, ಯಾಕಂದರೆ ಅಮ್ಮನ ಮನೇಲಿ 4-5 ದಿನ ಇದ್ದೆ ಅಲ್ವಾ. ಇವನು ಸ್ವಲ್ಪ ಚೆನ್ನಾಗಿ ನಮ್ಮ ಜೊತೆ ರೂಢಿಯಾಗ್ಬಿಟ್ಟಿದ್ದಾನೆ, ಸುಬ್ಬು ಮನೆಗೆ ಬರೋದು ಆಟ ಆಡೋದು ಎಲ್ಲ. ಅದ್ರ ಬದಲಿಗೆ ಅವನು ಅಲ್ಲಿ ನನ್ನ ಜೊತೆಯಲ್ಲಿದ್ದ ಅಂತ ಹೇಳ್ಬೋದು. ಲಕ್ಷ್ಮೀನೆಲ್ಲ ಎತ್ಬಿಟ್ಟು ಅದರ ಜಾಗಕ್ಕೆ ನೀಟಾಗಿ ಎತ್ತಿಟ್ಬಿಟ್ರೆ ಸಮಾಧಾನ ಅಂತ ಹೇಳ್ಬಿಟ್ಟು ಲಕ್ಷ್ಮೀನೆಲ್ಲ ಎತ್ತಿಡ್ತಾ ಇದ್ವಿ. ಈ ಸೀರೆದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಯಾಕಂತ ಹೇಳಿದ್ರೆ ನನಗೆ ಗೊತ್ತಿರಲಿಲ್ಲ ಈ ಸೀರೆ ಏನಾಗುತ್ತೆ, ಸ್ವಲ್ಪ ಬಣ್ಣ ಹೋಗ್ತಾ ಇತ್ತು. ಅದು ಪೂಜೆ ಮಾಡ್ಬೇಕಾದ್ರೆಲ್ಲ ಸ್ವಲ್ಪ ನೀರು ಬಿದ್ದುಬಿಟ್ಟಿದ್ದೆ. ಆವಾಗಲೇ ನಮ್ಮ ಅಮ್ಮ ಬೇಜಾರು ಮಾಡ್ಕೋತಾ ಇದ್ರು, ಅಯ್ಯೋ ಈ ಸೀರೆ ಈ ರೀತಿ ಆಗಿಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಅಂದೆ, ಅಮ್ಮ ಏನೂ ಆಗಲ್ಲ, ಒಂದ್ಸರಿ ಉಟ್ಕೊಳ್ಳಿ, ನೀರಿಗೇನು ಹಾಕ್ಬಿಟ್ಟು ಜಾಸ್ತಿ ಏನು ಮಾಡೋದಕ್ಕಾಗಲ್ಲ, ಇವಾಗ ತೊಗೊಂಬಿಟ್ಟಿದ್ದೀವಿ, ಯಾವಾಗಲೂ ಈ ರೀತಿ ಆಗಲ್ಲ, ಎಲ್ಲೋ ಒಂದೊಂದ್ಸರಿ ಮಿಸ್ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ ಅಲ್ವಾ. ಅಂಗಡಿಯಿಂದ ನಾವು ಒಂದ್ಸರಿ ತೊಗೊಬಂದಾಗ ಅವ್ರು ಏನಂತಾರೆ ಅಂದರೆ, ನಾವು ಗ್ಯಾರಂಟಿ ಹೆಂಗೇನಾದ್ರೂ ಆದರೆ ತಂದ್ಕೊಡಿ ಅಂತ ಹೇಳ್ತಾರೆ. ಆದರೆ ನಾವು ರಿಟರ್ನ್ ತೊಗೊಂಡೋಗಿ ಕೊಟ್ಟಾಗ ಅವ್ರು ಯಾವುದೇ ರೀತಿ ಆ್ಯಕ್ಷನ್ ತೊಗೊಳ್ಳಲ್ಲ, ತುಂಬಾ ಅಪರೂಪ ಅಂಗಡಿಗಳೆಲ್ಲ ಆ ರೀತಿ ಮಾಡೋದು. ಎಕ್ಸ್ಚೇಂಜ್ ಅಂದರೆ ಬೇರೆ ಕೊಡ್ತಾರೆ, ನಾವು ಆಲ್ರೆಡಿ ಯೂಸ್ ಮಾಡಿಬಿಟ್ಟಿದ್ರೆ ಅವ್ರು ಏನು ಬೇರೆನೂ ಕೊಡಲ್ಲ, ಅಮೌಂಟ್ ರಿಟರ್ನು ಕೊಡಲ್ಲ, ತುಂಬಾ ರೇರ್ ಅಂಥವ್ರು ಅಂತ ನಾನು. ಈ ಕಲರ್ ಕಾಂಬಿನೇಷನ್ನ ತೊಗೋಬೇಕಾದ್ರೆ ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಡ್ದು ತೊಗೊಂಬಿಟ್ವಿ. ಪ್ಯಾರೆಟ್ ಗ್ರೀನ್ಗೆ ಸ್ಕೈ ಬ್ಲೂ ಕಲರ್ ಇದೆ, ಬಾರ್ಡ್ರು ಸ್ಕೈ ಬ್ಲೂ ಕಲರ್ ಇತ್ತು, ಮತ್ತು ಸಿಲ್ವರ್ ಕಲರ್ ಬುಟ್ಟ ಬುಟ್ಟ ಎಲ್ಲ ಸಿಲ್ವರ್ ಕಲರ್ ಇತ್ತು. ಅದು ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತ ಸ್ಯಾರಿ. ಹಾಗಾಗಿ ನಾನು ಮತ್ತು ನನ್ನ ತಂಗಿ ಪೂಜಾ ಎಲ್ಲರೂ ಸ್ಯಾರಿನೂ ತೊಗೊಂಬಿಟ್ಟಿದ್ವಿ ಆಲ್ರೆಡಿ, ಇಲ್ಲಾಂದರೆ ಅವಳು ನಾನು ತೊಗೋತಿದ್ವೇನೋ ಅಂತ ಅನಿಸುತ್ತೆ. ನಾವಿಬ್ಬರು ತೊಗೊಂಬಿಟ್ಟಿದ್ವಲ್ಲ, ಹಾಗಾಗಿ ಅಮ್ಮ ನಮಗೆ ಬೇಡ ನೀವು ತೊಗೊಳಂಗಿದ್ರೆ ತೊಗೊಳ್ಳಿ, ನಾವೆಲ್ಲ ತೊಗೊಂಬಿಟ್ಟಿದ್ದೀವಿ ಅಂತ ಹೇಳಿದ್ಮೇಲೆ ಅಮ್ಮನಿಗೆ ತೊಗೊಳೋದಕ್ಕೆ ಅಂತ ನಾವು ಓದ್ವಿ ನೋಡೋದಕ್ಕೆ ಅಂಥೇಳಿ. ನೋಡಿದ ತಕ್ಷಣ ಈ ಸೀರೆ ಇಷ್ಟ ಆಗ್ಬಿಡ್ತು, ತೊಗೊಂಬಂದ್ವಿ. ಆಮೇಲೆ ನೋಡಿದ್ರೆ ಈ ರೀತಿ ಆಯ್ತಾ, ನಿಜ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು ನನಗಂತೂ. ಯಾಕಂದರೆ ಪಾಪ ಅಮ್ಮ ಯಾವ ಸೀರೆ ತೊಗೋಬೇಕಾದ್ರೂ ಅವ್ರು ಯಾವತ್ತು ಅವರೇ ಫಸ್ಟು ಸೆಲೆಕ್ಷನ್ ಮಾಡ್ಕೊಳ್ಳಲ್ಲ, ನಾನು ನನ್ನ ತಂಗಿ ಇಲ್ಲ ಅಂದರೆ ಮಾತ್ರನೇ ಅವ್ರು ಸೆಲೆಕ್ಷನ್ ಮಾಡ್ಕೊಳ್ಳೋದು, ನಾನು ನನ್ನ ತಂಗಿ. ಆ್ಯಕ್ಚುಲಾಗಿ ನನ್ನ ತಂಗಿನೂ ಅಷ್ಟೇನೇ, ಫಸ್ಟು ನೀನು ತೊಗೋ, ನೀನು ತೊಗೊಂಡ್ಮೇಲೆ ನಾನು ತೊಗೋತೀನಿ ಅಂತ ಹೇಳ್ತಾಳೆ. ಯಾಕಂದರೆ ಕೆಲವೊಂದು ಸರಿ ನೀನು ಚೆನ್ನಾಗಿರೋ ತೊಗೊಬಿಡ್ತೀಯ, ನನಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ನೀನು ತೊಗೊಬಿಡು, ನಿನಗೇನಾದ್ರು ಚೆನ್ನಾಗಿರೋ ಸಿಕ್ಬಿಟ್ರೆ ನಾನು ತೊಗೊಬಿಡ್ತೀನಿ, ಆಮೇಲೆ ನೀನು ತಗೋ ಅಂತ ಹೇಳ್ತಾಳೆ. ಅಕ್ಕ ತಂಗಿರು ಅಂದಮೇಲೆ ಇದೇ ರೀತಿ ಇರುತ್ತೆ ಅನ್ಕೋತೀನಿ ಎಲ್ಲರ ಮನೇಲೂ. ನಿಮ್ಮ ಮನೇಲಿ ಯಾರು ಈ ರೀತಿ ತಂಗಿದಿರಿದ್ದಾರೆ ಹೇಳಿ. ಸೀರೆ ಸ್ವಲ್ಪ ಆ ರೀತಿ ಆಯಿತು. ಪಾಪ ಅಮ್ಮ ಜಾಸ್ತಿ ನಮ್ಮ ಹತ್ರನೇ ಸೆಲೆಕ್ಟ್ ಮಾಡಿಸ್ಕೋತಾರೆ, ನಾನೇ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದನು ನಾನೇ ಸೀರೆನ. ಅಂದರೆ ನೆರಿಗೆಲ್ಲ ಕುತ್ಕೊಳ್ಳುತ್ತಾ, ಕಲರ್ ಕಾಂಬಿನೇಷನ್ ಎಲ್ಲನೂ ನೋಡಿದೆ, ಆದರೆ ಈ ರೀತಿ ಅದು ಬಣ್ಣ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ನೋಡೋಣ, ಒಂದು ಸರಿ ಆಗಿದೆ, ನೆಕ್ಸ್ಟ್ ಸರಿಗೆ ಸರಿ ಹೋಗುತ್ತೆ. ಕೆಲವೊಂದೊಂದು ಸರಿ ಕೆಲವೊಂದೊಂದು ಅನುಭವ ಆಗಬೇಕಂತೆ. ನಾವು ಲಕ್ಷ್ಮೀನೆಲ್ಲ ಎತ್ತಿ ಮನೇಲೆಲ್ಲ ಕೆಲಸ ಮುಗಿಸಿ ಆಮೇಲೆ ಪಾರ್ಟಿ ಅಲ್ಲ ಹತ್ರ ಬಂದ್ವಿ. ಏನೇನು ಆಗ್ತಿದೆ ಏನು ಅಂತ ಹೇಳ್ಬಿಟ್ಟು, ಮನೆ ಹತ್ರ ಇದ್ದರೆ ಇಷ್ಟೊಂದೆಲ್ಲ ರಿಸ್ಕ್ ಇರಲ್ಲ, ಯಾಕಂದರೆ ಭಟ್ರು ಮನೆ ಹತ್ರನೇ ಇರ್ತಾರೆ, ಏನಾದರೂ ಕೇಳಿದ್ರೆ ಕೊಡ್ತಾರೆ. ಅವತ್ತಂತೂ ನಮ್ಮ ತಂಗಿ ಯಜಮಾನ್ರಿಗೆ ಫುಲ್ಲು ಕೆಲಸ ಪಾಪ, ಯಾಕಂದರೆ ನಮ್ಮ ಮನೆಯವ್ರಿಗೂ ಇಲ್ಲಿ ಕೆಲಸ ಅಂತೇಳಿ ಅವರೂ ಬಂದಿರಲಿಲ್ಲ. ಹಾಗಾಗಿ ಅವರೇ ಎಲ್ಲ ಕೆಲಸನೂ ಮಾಡ್ಕೋತಾ ಇದ್ರು ಪಾಪ. ಅಂದರೆ ಕೆಲಸ ಅಂದರೆ ಬರೋದು, ಓಡಾಡೋದು, ಮಾಡೋದು ಇದ್ದೇ ಇರುತ್ತಲ್ವ ಅವ್ರಿಗಂತೂ. ಅವರು ಫುಲ್ಲು ಸುಸ್ತಾಗ್ಬಿಟ್ಟಿದ್ರು ಪಾಪ. ಇಲ್ಲಿ ಬರೋದು, ಮನೆ ಹತ್ರ ಬರೋದು, ಏನಾದರೂ ಮರ್ತುಬಿಟ್ರೆ ತಂದುಕೊಡೋದು ಮಾಡೋದು, ಈ ರೀತಿ ಸಿಕ್ಕಾಪಟ್ಟೆ ಕೆಲಸ ಆಗ್ಬಿಡ್ತು. ಆಮೇಲೆ ಅಪ್ಪಾಜಿನೂ ಇದ್ದರು, ಅಪ್ಪಾಜಿ ಮತ್ತು ಅವರು ಎಲ್ಲರೂ ಪಾರ್ಟಿಯಲ್ಲಿ ಹತ್ರ ಇದ್ದರು. ನಾವು ಅದಕ್ಕೆ ಸಾಯಂಕಾಲ ಏನೋ ತೊಗೋಬೇಕಿತ್ತು, ಹಾಗೆ ಬಂದು ಪಾರ್ಟಿಯಲ್ಲಿ ಹತ್ರ ನೋಡಿಕೊಂಡು ಆಮೇಲೆ ಮನೆಗೆ ಹೋದ್ವಿ. 3 ದಿನದಿಂದ ಒಂದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು, ಅದನ್ನು ಕ್ಲೋಸ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ. ನೋಡೋಣ, ಇವಾಗಾದರೂ ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ, ಮತ್ತೆ ನೆಕ್ಸ್ಟ್ ಡೇ ಒಂದು ಹೊಸ ವ್ಲಾಗ್ ಮಾಡಬೇಕಲ್ವ. ಪಾಪು ತಂಗಿ ಪಾಪದು ನಾಮಕರಣ ಅಲ್ವಾ, ಹಾಗಾಗಿ ಆ ನೆಕ್ಸ್ಟ್ ಡೇ ಇದು ಮಾಡೋಣ ಅಂತ ಕಿವಿದ್ ಬರೆಯೋಕ್ಕೋ ತುಂಬ ನೋವು ಬಂದುಬಿಟ್ಟಿತ್ತು. ಜಸ್ಟ್ ಇವಾಗ ತೆಗ್ದಿದ್ದೀನಿ ನೋಡಿ, ಮೆಹಂದಿ ಎಲ್ಲ ಹಾಕ್ಸ್ಕೊಂಡಿದ್ದೆ ಆಯಿತು.
ತುಂಬಾ ಕೆಲಸ ಹೇಳಿದ್ರು, ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ, ಬರೀ ಕೆಲಸ 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 ಕೆಲಸ. 3 ದಿನದಿಂದ ಒಂದು ನಿಮಿಷನೂ ಫ್ರೀ ಇಲ್ಲ, ಬರೀ ಕೆಲಸ ಮಾಡು ಕೆಲಸ ಮಾಡು ಕೆಲಸ ಮಾಡು ಅಂತಾರಲ್ಲ, ಆ ರೀತಿ ಆಗಿಬಿಟ್ಟಿದೆ. ಬರೀ ಕೆಲಸನೇ ಆಗ್ತಾಯಿದೆ. ಒಂದು ಸ್ವಲ್ಪ ನೀರು ಪಲ್ಯೂಷನ್ ಹಾಕ್ಕೋಬೇಕು. ಎಲ್ಲ ಕೆಲಸ ಆಗಿದೆ. ಇವಾಗ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಸಾಕಪ್ಪ ಅನ್ನೋ ರೀತಿ ಆಗಿದೆ. ಮನೆಯಲ್ಲೇ ಫಂಕ್ಷನ್ ಆಗಿದ್ದರೆ ನಮ್ಗೆ ಅದ್ರ ಹತ್ರ ಆಗ್ತಿತ್ತು. ಅಲ್ಲಿ ಪಾರ್ಟಿ ಅಲ್ಲಲ್ಲಿರೋದ್ರಿಂದ ಅಲ್ಲಿ ಒಂದು ಸರಿ ಹೋಗ್ಬೇಕು, ಇಲ್ಲಿ ಬರಬೇಕು, ಮತ್ತು ಏನಾದರೂ ಮರ್ತೋಗಿದ್ರೆ ತೊಗೊಬರೋದಕ್ಕೆ ಹೋಗ್ಬೇಕು. ಅರ್ಧಂಬರ್ಧ ತಾಂಬೂಲ ಹಾಕಿದ್ದೀವಿ. ಇನ್ನು ತಾಂಬೂಲ ಅಂದರೆ ಬಿಳ್ಳೆದೆಲೆ ಖಾಲಿ ಆಗ್ಬಿಡ್ತು, ಅದನ್ನು ಒಂದು ಸ್ವಲ್ಪ ಪೆಂಡಿಂಗ್ ಇದೆ, ಅದನ್ನು ಬೇರೆ ಹಾಕಬೇಕು. ಇನ್ನೊಂದು ಸ್ವಲ್ಪ ಇದೆ ನೋಡಿ, ಇಷ್ಟು ಇದು ಇದರಲ್ಲಿರೋಷ್ಟೆಲ್ಲ ಹಾಕಿ ಇಟ್ಟಿದ್ದೀವಿ. ಇದರಲ್ಲಿರುವಷ್ಟು ಅದೇ ರೀತಿ ಇದೆ. ಯಾಕೋ ನನ್ನ ತಂಗಿಗೆ ಬೇರೆ ಹುಷಾರಿಲ್ಲ, ಅವಳು ಮಲ್ಕೊಂಬಿಟ್ಟಿದ್ದಾಳೆ. ಅವತ್ತಿಂದ ಚೆನ್ನಾಗಿದ್ಲು, ಕರೆಕ್ಟಾಗಿ ಫಂಕ್ಷನ್ ಟೈಮಲ್ಲೇ ಮಲ್ಕೊಂಬಿಟ್ಟಿದ್ದಾಳೆ. ಎಲ್ಲರಿಗೂ ಇದೇ ರೀತಿ ಅಲ್ವಾ ಆಗೋದು? ಚೆನ್ನಾಗೇ ಇರ್ತೀವಿ, ಕರೆಕ್ಟಾಗಿ ಫಂಕ್ಷನ್ ಟೈಮಲ್ಲೇ ಹುಷಾರಿಲ್ದಿರೋ ರೀತಿ ಆಗ್ಬಿಡೋದು, ಈ ರೀತಿ ಆಗುತ್ತೆ. ಅದಕ್ಕೆ ಅವಳು ರೆಸ್ಟ್ ಮಾಡ್ತಿದ್ದಾಳೆ, ಮಲ್ಕು ಅಂತ ಹೇಳಿದ್ದೀವಿ. ಮಳೆಗೂ ಸ್ವಲ್ಪ ಹೊತ್ತು ಎದ್ಬಿಟ್ರೆ ಅವಳಿಗೂ ಸರಿ ಹೋಗ್ಬಿಡ್ತಲ್ವ. ಇವಾಗ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾಳೆ ಪಾಪ. ಈ ಬ್ಲಾಗ್ನ ಆದಷ್ಟು ಇಲ್ಲಿಗೆ ಎಂಡ್ ಮಾಡ್ಬಿಡೋಣ ಅಂತ. ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ನ ಹಾಕಿಲ್ಲ, ಯಾಕಂದರೆ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ನಾನೇ ವಿಡಿಯೋ ಶೂಟ್ ಮಾಡ್ಕೋಬೇಕಲ್ವ, ನಮ್ಮ ಮನೇಲಿ ಯಾರು ಶೂಟ್ ಮಾಡ್ಕೊಡೋರಿಲ್ಲ, ಹಾಗಾಗಿ ನಾನೇ ಮಾಡ್ಕೋಬೇಕಾಗಿರೋದ್ರಿಂದ ತುಂಬಾ ರಿಸ್ಕು. ಆಮೇಲೆ ಇಲ್ಲೆಲ್ಲ ಓಡಾಡೋದು, ಅಲ್ಲಿ ಹೋಗೋದು, ಅಮ್ಮ ಅದು ಇದು ಕೆಲಸ ಹೇಳ್ತಾ ಇರ್ತಾರೆ, ಕೆಲಸ ಮಾಡೋದು, ಹೀಗಾಗಿ ಸಿಕ್ಕಾಪಟ್ಟೆ ಹಿಂಸೆ. ಪಾಪ ಇಟ್ಕೊಂಡು ಕೆಲಸ ಮಾಡೋದು ಸ್ವಲ್ಪ ಜಾಸ್ತಿನೇ ಹಿಂಸೆ ಅಲ್ವಾ? ಅದರಲ್ಲೂ ಸದ್ಯಕ್ಕೆ ನಮ್ಮ ಪಾಪು ಅಂತೂ ಸ್ವಲ್ಪ ಆದಷ್ಟು ಸೈಲೆಂಟಾಗಿರ್ತಾನೆ. ಬೇರೆ ಮಕ್ಕಳ ಥರ ಆಟ ಮಾಡೋದು, ಒಳ ಮಾಡೋದು, ಅಳೋದು, ಅದು ಯಾವುದನ್ನು ಮಾಡಲ್ಲ. ಹಾಗಾಗಿ ನಾನೇ ವಿಡಿಯೋ ಶೂಟ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಹೇಳಿದ್ನಲ್ವ, 3 ದಿನದ ವ್ಲಾಗ್ನೂ ಒಂದೇ 3 ದಿನದಿಂದ ಒಂದೇ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋದಕ್ಕೂ ಆಗ್ತಾಯಿಲ್ಲ, ಮತ್ತು ವಿಡಿಯೋ ಶೂಟ್ ಮಾಡಿಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ನನ್ನ ಕಲ್ಲಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೂ ಟೈಮೂ ಇಲ್ಲ, ಮಾಡೋದಕ್ಕಾಗೂ ಇಲ್ಲ. ಇನ್ನೊಂದು ಸ್ವಲ್ಪ ನೇಲ್ ಪಲೇಶಲ್ಲಿ ಹಚ್ಕೋಬೇಕು. ಚಿಕ್ಕಮ್ಮರು, ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ, ಸ್ವಂತ ಚಿಕ್ಕಮ್ಮ ಬಂದಿದ್ದಾರೆ. ಇವರು ನಮ್ಮಪ್ಪನ ತಂಗಿ ಅವರೆಲ್ಲ ಅಲ್ಲ, ನಮ್ಮಪ್ಪನ ತಂಗಿ ತಮ್ಮನ ಹೆಂಡತಿ ಅವರೆಲ್ಲರೂ ಇದ್ದಾರೆ. ಇನ್ನೊಂದು ಸ್ವಲ್ಪ ನಮ್ಮ ಅಣ್ಣದಿರೆಲ್ಲ ಬಂದಿದ್ದಾರೆ, ಅವರೆಲ್ಲ ಪಾರ್ಟಿ ಎಲ್ಲ ಹತ್ರ ಹೋಗಿ ಬರ್ತೀವಿ ನಾವು ಅಂತ ಹೇಳ್ಬಿಟ್ಟು ಅವರೆಲ್ಲ ಹೋದರು. ಇನ್ನು ಅಡುಗೆ ಮಾಡಿ ಊಟ ಮಾಡಿ ಮಲಗೋದು ಅಷ್ಟೇ. ನೆನೆ ನಾವೇನು ಜಾಸ್ತಿ ಜನ ಇರಲಿಲ್ಲ ಅಲ್ವ, ಒಂದು 10 ಜನನೂ ಏನೇ ಇದ್ವಿ, ಹಾಗಾಗಿ ನಾವು ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಸುಮ್ಮನಾದ್ವಿ. ಅಲ್ಲಿಂದ ಏನು ತರಿಸೋದೆಲ್ಲ ಬೇಡ ಅಂತ ಹೇಳಿಬಿಟ್ಟು ಅಮ್ಮ ಆಲ್ಮೋಸ್ಟ್ ಒಂದು 3/4 ಊರಿಗೇಳಾಗಿದ್ದೀನಿ, ಇನ್ನೊಂದು ಸ್ವಲ್ಪ ಇರಬೇಕು, ಅಲ್ಲಿ ಹೇಳ್ಬಿಟ್ಟು ಬರ್ತೀನಿ ಅಂತ ಅಲ್ಲಿ ಹೋದರು. ಇವಾಗ ನಾವು ಎಲ್ಲ ಕೆಲಸ ಮುಗಿಸಿದ್ದೀವಿ, ಇನ್ನು ಬೆಳಗ್ಗೆಗೂ ಇನ್ನೂ ಕೆಲಸ ಇದೆ. ಸೀರೆ ಏನು ಫಿಲ್ ಮಾಡಿಟ್ಕೊಂಡಿಲ್ಲ, ಸೀರೆ ಬೇರೆ ಅದೇ ರೀತಿ ಇದೆ, ಅದನ್ನು ಏನೂ ರೆಡಿ ಮಾಡ್ಕೊಂಡಿಲ್ಲ. ಮತ್ತು ಬ್ಲೌಸ್ ಇಸ್ಕೊಬಂದೇನೆ, ಅದು ಯಾವ ರೀತಿ ಇದೆ ಏನು ಅಂತ ತೋರಿಸಿಲ್ಲ, ನೋಡೋಣ. ಆದರೆ ನಾನು ನಾಮಕರಣ ಎಲ್ಲ ಆಗ್ಬಿಡಲಿ, ಆಮೇಲೆ ತೋರಿಸ್ತೀನಿ ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ ಅಂತ. ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಬ್ಲೌಸು ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆದರೆ ಅದನ್ನು ವೇರ್ ಮಾಡಿದ್ಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದೊಂದು ಐಡಿಯಾನೂ ಇಲ್ಲ, ನೋಡೋಣ ನಾಳೆ ವೇರ್ ಮಾಡ್ತೀನಿ ಅಲ್ವಾ ಯಾವ ರೀತಿ ಕಾಣುತ್ತೆ ಅಂತ. ಅದಕ್ಕೆ ಈ ವ್ಲಾಗ್ನ ಆದಷ್ಟು ಇಲ್ಲಿಗೆ ಎಂಡ್ ಮಾಡಿಬಿಡೋಣ. ನೆಕ್ಸ್ಟ್ ಡೇ ಹೊಸ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇವಾಗ ಹೆಣ್ಮಕ್ಳು ಅಂದರೆ ಇದ್ದೇ ಇರುತ್ತಲ್ವ, ಮೆಹಂದಿ ಹಾಕ್ಸ್ಕೊಳ್ಳೋದು, ಮತ್ತು ನೇಲ್ ಪಾಲಿಶ್ ಹಾಕ್ಕೊಳ್ಳೋದು, ಬೆಳಗ್ಗೆಗೆಲ್ಲ ರೆಡಿ ಆಗೋದು ಇದೇ ಕೆಲಸ. ಯಾಕೋ ನನ್ನ ತಂಗಿಗೆ ಹುಷಾರಿಲ್ಲ ಅಲ್ವ, ಹಾಗಾಗಿ ನಾವು ಏನೂ ರೆಡಿ ಮಾಡಿ ಇಟ್ಕೊಂಡಿಲ್ಲ. ಅವಳು ಹುಷಾರಾಗಿದ್ದಿದ್ರೆ ಅದು ಇದು ಮಾಡ್ಕೊಳ್ಳೋಣ ಅಂತ ಹೇಳ್ತಿದ್ಲು. ಪಾಪ ಯಾಕೆ ಅವಳಿಗೂ ಹುಷಾರಿಲ್ಲ, ನನಗೂ ಬೇಜಾರು, ಅವಳಿಗೆ ಹುಷಾರಿಲ್ವಲ್ಲ ಅಂತಲೇ ಬೇಜಾರಾಗಿದೆ. ನೋಡೋಣ ಬೆಳಗ್ಗೆಗೆಲ್ಲ ಮಾಡ್ಕೊಂಡ್ರೆ ಆಯಿತು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ನೇನು ಬೆಳಗ್ಗೆಗೆ ಏನಿಲ್ಲ, ತಿಂಡಿ ಮಾಡೋದೆಲ್ಲ ಏನಿಲ್ಲ, ಎಲ್ಲ ಅಲ್ಲಿಂದನೇ ಅಲ್ವಾ. ಬರೀ ನಾನು ರೆಡಿ ಆಗೋದು, ನಾನು ನನ್ನ ತಂಗಿ ಎಲ್ಲ ಎದ್ದು ಸ್ನಾನ ಮಾಡ್ಕೊಂಡು ನೀಟಾಗಿ ರೆಡಿ ಆಗೋದು ಅಷ್ಟೇ ಕೆಲಸ. ಅದಕ್ಕೆ ಬೆಳಗ್ಗೆಗೆಲ್ಲ ಇದು ರೆಡಿ ಆಗೋಣ, ಯಾಕೋ ಫಂಕ್ಷನ್ ಮಾಡೋ ಮೂಡೇ ಹೊರಟೋಗ್ಬಿಟ್ಟಿದ್ದೇಳು ಹುಷಾರಿಲ್ಲ ಅಂತ ಹೇಳಿಬಿಟ್ಟು. ಪಾಪನಿಗೂ ಯಾಕೋ ಹುಷಾರಿರಲಿಲ್ಲ, ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಡೇ ನಾನು ಹೊಸ ವ್ಲಾಗೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ, ಸರಿನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್ ಬಾಯ್.